ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸಾಮ್ರಾಟ್ ಅಕಾಡೆಮಿಗೆ ಸ್ವಾಗತ ನಾನು ಕಾವ್ಯ ಇತಿಹಾಸ ಸರಣಿಯ ಮುಂದುವರಿದ ಭಾಗದಲ್ಲಿ ನಾವಿವತ್ತು ಆಧುನಿಕ ಶಿಕ್ಷಣದ ಆರಂಭ ಹೇಗಿತ್ತು ಅಂತ ಹೇಳಿ ನಾವು ನೋಡೋಣ ಭಾರತೀಯರ ಸಾಂಪ್ರದಾಯಿಕ ಶಿಕ್ಷಣವು ನಿರಂತರವಾಗಿ ಚಾಲ್ತಿಯಲ್ಲಿತ್ತು ಮಧ್ಯಕಾಲೀನ ಸಂದರ್ಭದಲ್ಲಿ ಮುಸ್ಲಿಂ ರಾಜ್ಯ ವ್ಯವಸ್ಥೆ ನೆಲೆಗೊಂಡ ನಂತರ ಶಿಕ್ಷಣವನ್ನು ನೀಡುವುದರಲ್ಲಿ ಪಾರಂಪರಿಕ ವಿಧಾನದ ಜೊತೆಗೆ ಕೆಲವು ಬದಲಾವಣೆಗಳು ಉಂಟಾದುವು ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಅಂತ ಹೇಳಿದ್ರೆ ವಾರನ್ ಹೇಸ್ಟಿಂಗ್ಸ್ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಅವನು ಕಲ್ಕತ್ತಾ ಮದರಾಸವನ್ನು ಪ್ರಾರಂಭಿಸ್ತಾನೆ ಜೊನಾಥನ್ ಡಂಕನ್ ಎಂಬ ಮತ್ತೊಬ್ಬ ಬ್ರಿಟಿಷ್ ವ್ಯಕ್ತಿ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸ್ತಾರೆ ಆದರೆ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವನು ಚಾರ್ಲ್ಸ್ ಗ್ರ್ಯಾಂಟ್ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯರ ಶಿಕ್ಷಣಕ್ಕಾಗಿ ಒಂದು ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಯಿತು ಆದರೆ ಈ ಹಣವನ್ನು ಸರ್ಕಾರ ಸಾವಿರದ ಎಂಟುನೂರ ಇಪ್ಪತ್ತ್ಮೂರರವರೆಗೆ ಒಂದು ರೂಪಾಯಿಯನ್ನು ಸಹ ಖರ್ಚು ಮಾಡೋದಿಲ್ಲ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ವಿಲಿಯಂ ಬೆಂಟಿಂಕ್ ಗವರ್ನರ್ ಜನರಲ್ ಆಗಿ ನೇಮಕಗೊಂಡ ನಂತರ ಬ್ರಿಟಿಷ್ ಶ ಶಿಕ್ಷಣದ ವಿಸ್ತರಣೆಗೆ ಮತ್ತಷ್ಟು ವಿಶೇಷವಾದ ಪ್ರೋತ್ಸಾಹ ದೊರೆಯುತ್ತೆ ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ಮೆಕಾಲೆಯನ್ನ ಕಾನೂನು ಸದಸ್ಯನನ್ನಾಗಿ ಬೆಂಟಿಂಕ್ ನೇಮಕ ಮಾಡ್ತಾನೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೆಕಾಲೆ ಕೊಟ್ಟ ವರದಿಯೇ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾಗತ್ತೆ ನಂತರದ ಪ್ರಮುಖ ಬೆಳವಣಿಗೆ ಅಂತ ಹೇಳಿದ್ರೆ ಸರ್ ಚಾರ್ಲ್ಸ್ ವುಡ್ಸ್ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಆಯೋಗದ ಶಿಫಾರಸ್ಸುಗಳ ಮೇರೆಗೆ ಅಂದಿನ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಡಾಲ್ಹೌಸಿ ಕೋಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾನಿಲಯಗಳನ್ನು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ಥಾಪಿಸ್ತಾನೆ ಇಲ್ಲಿಂದ ನಂತರ ಶಿಕ್ಷಣ ಸಾರ್ವತ್ರೀಕರಣಗೊಳ್ತಾ ಹೋಗುತ್ತೆ ಜೊತೆಗೆ ಸಂವಿಧಾನಾತ್ಮಕ ಬೆಳವಣಿಗೆ ಸಂವಿಧಾನ ಹೇಗೆ ಬೆಳವಣಿಗೆ ಆಗ್ತಾ ಬಂತು ಇವತ್ತು ನಾವು ಒಂದು ಒಳ್ಳೆ ಕಾನ್ಸ್ಟಿಟ್ಯೂಷನ್ನ ನೋಡ್ತಾ ಇದ್ದೀವಿ ಅದರ ಹಿನ್ನೆಲೆಯಲ್ಲಿ ಯಾವ ಯಾವ ಆಕ್ಟ್ಗಳು ಬಂದವು ಅಂತ ಹೇಳಿ ನಾವು ನೋಡೋಣ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಬೆಳೆದಂತೆ ಸಮಸ್ಯೆಗಳು ಕೂಡ ಬೆಳೆದವು ಸಮಸ್ಯೆಗಳ ನಿವಾರಣೆಗಾಗಿ ಆಡಳಿತ ಕ್ಷೇತ್ರದಲ್ಲಿ ಸುಧಾರಣೆ ತರುವ ಅಗತ್ಯತೆ ಕೂಡ ಇತ್ತು ಆಗ ಬ್ರಿಟಿಷರು ಕಾಲಕಾಲಕ್ಕೆ ವಿವಿಧ ನಿಯಮಗಳನ್ನ ಕಾಯ್ದೆಯ ರೂಪದಲ್ಲಿ ಜಾರಿಗೆ ತರುವ ಪ್ರಯತ್ನವನ್ನ ನಡೆಸಿದರು ಈ ರೀತಿಯ ಕಾಯ್ದೆಗಳು ಭಾರತದ ಸಾಂವಿಧಾನಿಕ ಬೆಳವಣಿಗೆಗೆ ಸಹಕಾರಿಯಾದವು ಸಾವಿರದ ಏಳುನೂರ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಫಸ್ಟ್ ಕಾಯ್ದೆ ಅಂತ ಹೇಳಿ ನಾವು ಓದ್ತೀವಿ ಭಾರತದಲ್ಲಿ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಈ ಶಾಸನವನ್ನೂರ ಎಪ್ಪತ್ ಮೂರರಲ್ಲಿ ಜಾರಿಗೆ ತರ್ತಾನೆ ಭಾರತದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಈ ಶಾಸನವೇ ಅಡಿಗಲ್ಲಾಯಿತು ಅದು ಈಸ್ಟ್ ಇಂಡಿಯಾ ಕಂಪನಿಗೆ ಸಂವಿಧಾನವನ್ನು ಒದಗಿಸ್ಕೊಡ್ತು ಇದರ ಪ್ರಮುಖ ಲಕ್ಷಣಗಳ ಏನಂತ ಹೇಳಿ ನೋಡೋದಾದ್ರೆ ಬಂಗಾಳ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಪ್ರತ್ಯೇಕವಾಗಿ ಮತ್ತು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಆದ್ರೆ ಈ ಕಾಯ್ದೆಯ ಪ್ರಕಾರ ಈ ಮೂರೂ ಪ್ರಾಂತ್ಯಗಳ ಎರಡು ಪ್ರಾಂತ್ಯಗಳು ಅಂದ್ರೆ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಬಂಗಾಳದ ಅಧೀನಕ್ಕೆ ಬರ್ತವೆ ಬಂಗಾಳದ ಗವರ್ನರ್ ಮೂರು ಪ್ರಾಂತ್ಯಗಳಿಗೆ ಗವರ್ನರ್ ಜನರಲ್ ಆಗ್ತಾನೆ ಗವರ್ನರ್ ಜನರಲ್ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನ ನಿರ್ದೇಶಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನ ಈ ಕಾನೂನು ನೀಡುತ್ತೆ ಕಲ್ಕತ್ತಾದಲ್ಲಿ ಈ ಕಾಯ್ದೆಯ ಮೇರೆಗೆ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪಿಸ್ತಾರೆ ಈ ಕೇಂದ್ರ ನ್ಯಾಯಾಲಯದಲ್ಲಿ ಒಬ್ಬ ನ್ಯಾಯಾಧೀಶ ಮತ್ತು ಮೂವರು ಇತರೆ ನ್ಯಾಯಾಧೀಶರು ಕಾರ್ಯನಿರ್ವಹಿಸ್ತಿರ್ತಾರೆ ನಂತರದ ಕಾಯ್ದೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಆಕ್ಟ್ ಅಥವಾ ಪಿಟ್ನ ಇಂಡಿಯಾ ಕಾಯ್ದೆ ಅಂತ ಹೇಳಿ ಕರಿತೀವಿ ಇದರ ನಿಯಂತ್ರಣ ಮಂಡಳಿ ಎನ್ನುವಂತಹ ಆರು ಜನ ಕಮಿಷನರ್ ಒಳಗೊಂಡಂತಹ ಒಂದು ಹೊಸ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿ ನೋಡಿದ್ರೆ ಈ ಹಿಂದೆ ಇದ್ದಂತಹ ನಿರ್ದೇಶಕ ಮಂಡಳಿಯ ಜಾಗದಲ್ಲಿ ನಿಯಂತ್ರಣ ಮಂಡಳಿ ಹುಟ್ಟಿಕೊಳ್ಳುತ್ತೆ ಈ ಮಂಡಳಿ ನಾಗರಿಕ ಮಿಲಿಟರಿ ಕಂದಾಯದ ವಿಷಯಗಳನ್ನ ನಿರ್ದೇಶಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆಯನ್ನು ನಡೆಸುವ ಅಧಿಕಾರವನ್ನ ಪಡ್ಕೊಂಡಿತ್ತು ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ಸಾರಿ ಬ್ರಿಟಿಷ್ ಅಂತ ಆಗಿದೆ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದ್ದೇ ಸ್ವಂತ ಹಕ್ಕಲ್ಲ ಅಂತ ಹೇಳಿ ಈ ಕಾಯ್ದೆಯಲ್ಲಿ ಹೇಳುವ ಮೂಲಕ ಭಾರತೀಯ ರಾಜಕೀಯ ಅಧಿಕಾರವನ್ನ ಹಕ್ಕುಗಳನ್ನ ನಿರ್ಣಾಯಕವಾಗಿ ಮೊಟಕುಗೊಳಿಸ್ತಾರೆ ಈ ಕಾಯ್ದೆ ಭಾರತದಲ್ಲಿದ್ದ ಕಂಪನಿಯ ಅಧೀನದ ಪ್ರದೇಶ ದೇಶಗಳಿಗೆ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸಾರ್ವಭೌಮ ಅಂತ ಹೇಳಿ ಘೋಷಣೆ ಮಾಡುತ್ತೆ ನಂತರದಲ್ಲಿ ಚಾರ್ಟರ್ ಕಾಯ್ದೆಗಳು ಬರ್ತವೆ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಮೊದಲು ನೋಡೋದಾದ್ರೆ ಈ ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ ಇಪ್ಪತ್ತು ವರ್ಷಗಳು ಭಾರತದಲ್ಲಿರುವ ಅಧಿಕಾರವನ್ನ ನೀಡುತ್ತೆ ಈ ಕಾಯ್ದೆಯು ಇಚ್ಛೆ ಇದ್ದವರೆಲ್ಲರಿಗೂ ವ್ಯಾಪಾರ ಮಾಡುವಂತಹ ಅವಕಾಶವನ್ನು ಮುಕ್ತವಾಗಿಸುತ್ತೆ ಮುಕ್ತ ಅವಕಾಶವನ್ನು ವ್ಯಾಪಾರದಲ್ಲಿ ನೀಡುತ್ತೆ ಇದರ ಪರಿಣಾಮವಾಗಿ ಮುಕ್ತ ವ್ಯಾಪಾರದ ಹೊಸ ಶಕೆನೆ ಪ್ರಾರಂಭ ಆಗುತ್ತೆ ಇನ್ನು ಮುಂದೆ ಗವರ್ನರ್ ಜನರಲ್ ಮತ್ತು ಸೇನೆಯ ಮಹಾ ಮುಖ್ಯಸ್ಥರನ್ನ ನಿರ್ದೇಶಕ ಮಂಡಳಿ ನೇಮಿಸುವ ಅಧಿಕಾರವನ್ನ ಹೊಂದಿತ್ತು ಜೊತೆಗೆ ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶ ನೀಡುವಂತಹ ಅಧಿಕೃತ ಅವಕಾಶ ಈ ಚಾರ್ಟರ್ ಮಾಡಿಕೊಡುತ್ತೆ ಸಾವಿರದ ಎಂಟುನೂರ ಮೂವತ್ತ್ ಮೂರರ ಚಾರ್ಟರ್ ಕಾಯ್ದೆ ಈ ಕಾಯ್ದೆಯು ಅನುಷ್ಠಾನಕ್ಕೆ ಬರುವ ಪೂರ್ವದಲ್ಲಿ ಭಾರತದ ಒಟ್ಟು ವ್ಯವಸ್ಥೆಯನ್ನ ಮತ್ತಷ್ಟು ಸುಧಾರಿಸುವ ಉದ್ದೇಶವೂ ಈ ಕಾಯ್ದೆಯ ಅನುಷ್ಠಾನದ ಹಿನ್ನೆಲೆಯಾಗಿತ್ತು ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ ಇಪ್ಪತ್ತು ವರ್ಷ ಹಿಂದೆ ಅದೇ ರೀತಿ ಅಷ್ಟೇ ಮುಂದಿನ ಇಪ್ಪತ್ತು ವರ್ಷದವರೆಗೆ ಪರವಾನಗಿಯನ್ನ ನೀಡಲಾಯಿತು ದೇಶೀ ಸಂಸ್ಥಾನಗಳ ಜೊತೆಗೆ ಯುದ್ಧ ಶಾಂತಿ ಮತ್ತು ರಾಜತಾಂತ್ರಿಕ ಸಂಬಂಧದ ಎಲ್ಲ ವಿಷಯಗಳನ್ನ ಬಂಗಾಳದ ಕೇಂದ್ರ ಸರ್ಕಾರವೇ ತೀರ್ಮಾನಿಸುವ ಹಕ್ಕನ್ನ ಹೊಂದಿತ್ತು ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಯಲ್ಲಿ ಉಳಿದ ಸದಸ್ಯರ ಜೊತೆಗೆ ಗವರ್ನರ್ ಜನರಲ್ನಿಗೆ ಯಾವುದಾದ್ರೂ ವಿಷಯದ ಮೇಲೆ ಒಮ್ಮತ ಮೂಡದೇ ಇದ್ದಾಗ ಅವನು ಬಹುಮತದ ನಿರ್ಣಯವನ್ನ ತಿರಸ್ಕರಿಸಲು ಇದ್ದ ಕಾರಣಗಳನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಯಿತು ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟು ಈ ಕಾಯ್ದೆ ತುಂಬಾ ಮುಖ್ಯ ಆಗತ್ತೆ ಈ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೇಳರ ಸೈನಿಕ ಮತ್ತು ನಾಗರಿಕ ಕ್ರಾಂತಿಯ ಹಿನ್ನೆಲೆಯಲ್ಲಿ ಅರ್ಥೈಸ್ಕೊಳ್ಬೇಕು ಬ್ರಿಟಿಷ್ ಭಾರತ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುವಂತಾಯ್ತಲ್ಲ ನಾವು ಆಗ ನವಂಬರ್ ಒಂದು ಐವತ್ತೆಂಟರಂದು ಅಂದಿನ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನ ಹೊರಡಿಸಿ ತನ್ನ ಆಡಳಿತದ ಅವಧಿಯಲ್ಲಿ ಭಾರತದ ಎಲ್ಲ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿ ಘೋಷಿಸ್ತಾಳೆ ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನು ರದ್ದುಗೊಳಿಸಿ ಭಾರತದಲ್ಲಿ ಾಣಿಯ ನೇರ ಆಡಳಿತ ಶುರುವಾಗುತ್ತೆ ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ಎಂಬ ಪದನಾಮವನ್ನು ನೀಡುತ್ತಾರೆ ವೈಸರಾಯಾಗಿ ಲಾರ್ಡ್ ಕ್ಯಾನಿಂಗ್ ನೇಮಕಗೊಳ್ತಾನೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿಸುತ್ತೆ ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯರಾಗಿದ್ದ ಇವರು ಭಾರತದ ಆಡಳಿತವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಸಹ ಹೊತ್ಕೊಳ್ತಾರೆ ಇವರಿಗೆ ಸಹಾಯ ಮಾಡೋದಕ್ಕೆ ಹದಿನೈದು ಸದಸ್ಯರನ್ನು ಒಳಗೊಂಡಂತಹ ಭಾರತದ ಮಂಡಳಿ ಅಥವಾ ಕೌನ್ಸಿಲ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬರುತ್ತೆ ನಂತರದಲ್ಲಿ ನಾವು ನೋಡೋದು ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯ ಪರಿಷತ್ ಕಾಯ್ದೆ ಈ ಕಾಯ್ದೆಯು ಸಾವಿರದ ಎಂಟುನೂರ ಐವತ್ತೇಳರ ಘಟನೆಯ ನಂತರ ಜಾರಿಗೊಂಡ ಕಾಯ್ದೆಗಳಲ್ಲಿ ಪ್ರಮುಖವಾದಂಥದ್ದು ಈ ಕಾಯ್ದೆಯ ಮೂಲಕ ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯ ಸ್ಥಾನವನ್ನ ಕಲ್ಪಿಸಲಾಯಿತು ಭಾರತೀಯರು ಬ್ರಿಟಿಷರ ಬಗೆಗೆ ತಿಳಿದಿರುವ ಅಭಿಪ್ರಾಯಗಳನ್ನ ತಿಳಿಯಲು ಭಾರತೀಯರಿಗೆ ಪ್ರಾತಿನಿಧ್ಯವನ್ನ ನೀಡಲಾಯಿತು ಈ ಕಾಯ್ದೆಯ ಪ್ರಮುಖವಾದ ಲಕ್ಷಣ ಅಂತ ಹೇಳಿ ನೋಡೋದಾದ್ರೆ ವೈಸ್ರಾಯ್ ಕೌನ್ಸಿಲ್ಗೆ ಭಾರತೀಯರನ್ನ ಅಧಿಕಾರೇತರವಾಗಿ ಸದಸ್ಯರಾಗಿ ನಾಮಕರಣ ಮಾಡಲಾಯಿತು ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನ ಗವರ್ನರ್ ಜನರಲ್ಗೆ ನೀಡಲಾಯಿತು ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತೀಯ ಪರಿಷತ್ ಕಾಯ್ದೆ ಈ ಕಾಯ್ದೆಯು ಸಾವಿರದ ಎಂಟುನೂರ ಅರವತ್ತೊಂದರ ಕಾಯ್ದೆಯ ಮುಂದುವರಿದ ಕಾಯ್ದೆ ಅಂತ ಹೇಳ್ಬೋದು ಸಾವಿರದ ಎಂಟುನೂರ ತೊಂಬತ್ತೆರಡರ ಕಾಯ್ದೆ ಭಾರತೀಯರಿಗಿದ್ದಂತಹ ಶಾಸನ ಸಭೆಗಳ ಪ್ರಾತಿನಿಧ್ಯವನ್ನ ಮತ್ತಷ್ಟು ವಿಸ್ತರಿಸುತ್ತೆ ಕಾಂಗ್ರೆಸ್ ಸಂಘಟನೆಯು ಬ್ರಿಟಿಷರ ಆಡಳಿತದ ಬಗ್ಗೆ ತಳೆದ ವಿಮರ್ಶಾತ್ಮಕ ನಿಲುವಿನ ಹಿನ್ನೆಲೆಯಲ್ಲಿ ಭಾರತೀಯರ ಪ್ರಾತಿನಿಧ್ಯವನ್ನ ಹೆಚ್ಚಿಸಲಾಯಿತು ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಅಧಿಕಗೊಳಿಸಲಾಯಿತು ಶಾಸನ ಸಭೆಯ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಧಿಕಾರವನ್ನ ಹೆಚ್ಚಿಸಿ ಅವುಗಳಲ್ಲಿ ಬಜೆಟ್ ಬಗ್ಗೆ ಚರ್ಚಿಸುವಂತಹ ಅಧಿಕಾರವನ್ನು ಸಹ ನೀಡಲಾಯಿತು ಆರು ದಿನಗಳ ಮುಂಚೆ ಮುನ್ಸೂಚನೆ ನೀಡಿ ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಸರ್ಕಾರವನ್ನ ಪ್ರಶ್ನಿಸುವ ಹಕ್ಕನ್ನು ನೀಡಲಾಯಿತು ನಂತರದಲ್ಲಿ ಬರುವಂತಹದ್ದು ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅಥವಾ ಮಿಂಟೋ ಮಾರ್ಲೆ ಕಾಯ್ದೆ ಈ ಕಾಯ್ದೆಯನ್ನ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಹೇಳಿ ಸಹ ಕರಿತೀವಿ ಯಾಕಂತಂದ್ರೆ ಲಾರ್ಡ್ ಮಿಂಟೋ ಭಾರತದ ವೈಸ್ರಾಯ್ ಆಗಿದ್ರು ಮಾರ್ಲೆ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಬ್ರಿಟಿಷರು ಭಾರತೀಯರನ್ನ ಒಡೆದು ಆಳಲು ಈ ಕಾಯ್ದೆಯನ್ನ ಬಳಸ್ಕೊಳ್ತಾರೆ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ ಹದಿನಾರರಿಂದ ಅರವತ್ತಕ್ಕೆ ಹೆಚ್ಚಿಸಲಾಯಿತು ಪ್ರಾಂತ್ಯಗಳಲ್ಲೂ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನು ಹೆಚ್ಚಿಸಲಾಯಿತು ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನು ಸಹ ನೀಡಲಾಯಿತು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ನಾನು ಮೊದಲೇ ಹೇಳಿದೆ ಒಡೆದು ಆಳುವ ನೀತಿಗೆ ಇದು ಮುನ್ನುಡಿಯಾಗಿತ್ತು ಅಂತ ಪ್ರಾತಿನಿಧ್ಯ ಮುಸ್ಲಿಮರಿಗೆ ಪ್ರತಿನಿಧ್ಯ ನೀಡೋದಕ್ಕೋಸ್ಕರ ಚುನಾವ ಪ್ರತ್ಯೇಕ ಚುನಾವಣೆ ಮತಗಟ್ಟೆಯ ವ್ಯವಸ್ಥೆಯನ್ನು ಜಾರಿಗೆ ಮಾಡ್ತಾರೆ ಜಾರಿಗೆ ತರ್ತಾರೆ ಭಾ ನೆಕ್ಸ್ಟು ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಈ ಕಾಯ್ದೆನ ಮಾಂಟೆಗೊ ಚೆಂಪ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಅಂತ ಹೇಳಿ ಕೂಡ ಕರೀತೀವಿ ಮಾಂಟೆಗೋ ಅವರು ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನ ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಇದ್ರಲ್ಲಿ ಭಾರತದ ವೈಸ್ರಾಯ್ ಆಗಿದ್ದಂಥ ಚೆಮ್ಸ್ ಅವರು ರಾಜಕೀಯ ಸುಧಾರಣೆಗಳಿಗೆ ಧ್ವನಿಗೂಡಿಸ್ತಾರೆ ಪರಿಣಾಮವಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಭಾರತೀಯ ಪರಿಷತ್ ಕಾಯ್ದೆ ಜಾರಿಗೆ ಬರುತ್ತೆ ಕೇಂದ್ರದಲ್ಲಿ ದ್ವಿ ಸದನ ಶಾಸಕಾಂಗ ರಚನೆಗೆ ಅವಕಾಶವನ್ನ ನೀಡಲಾಯಿತು ಅವುಗಳಂತ ಹೇಳಿದ್ರೆ ಶಾಸಕಾಂಗ ಸಭೆ ಕೆಳಮನೆ ಮತ್ತು ರಾಜ್ಯಗಳ ಪರಿಷತ್ತು ಮೇಲ್ಮನೆ ರಚಿಸಲಾಯಿತು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶವನ್ನ ನೀಡಲಾಯಿತು ಭಾರತಕ್ಕೆ ಒಬ್ಬ ಕಮಿಷನರ್ ಅನ್ನ ನೇಮಕ ಮಾಡಲಾಯಿತು ಸ್ವಯಂ ಆಡಳಿತವುಳ್ಳ ಉಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಇಲ್ಲಿ ಭರವಸೆಯನ್ನ ಕೂಡ ನೀಡಲಾಯಿತು ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನ ಬೇರ್ಪಡಿಸಲಾಯಿತು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಮುಸ್ಲಿಂ ಸಿಖ್ ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಿಸಲಾಯಿತು ಹತ್ತೊಂಬತ್ತರಲ್ಲಿ ಕೇವಲ ಮುಸ್ಲಿಮರಿಗಿತ್ತು ನಂತರದಲ್ಲಿ ಇದನ್ನು ವಿಸ್ತರಿಸುತ್ತಾರೆ ನಂತರ ಬರುವಂತಹದ್ದು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಭಾರತದ ಸಂವಿಧಾನ ರಚನೆಗೆ ಈ ಕಾಯ್ದೆ ಬುನಾದಿ ಅಂತ ಹೇಳಿ ನಾವು ಕರಿತೀವಿ ಈ ಕಾಯ್ದೆಯನ್ನ ರೂಪುಗೊಳ್ಳಲು ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ತಯಾರಾದಂತಹ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ವರದಿ ಮುಖ್ಯವಾಗಿದೆ ಇದನ್ನ ನೆಹರು ರಿಪೋರ್ಟ್ ಅಂತ ಹೇಳಿ ಕೂಡ ನಾವು ಕರಿತೀವಿ ಸಂವಿಧಾನದ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನ ಆಧರಿಸಿ ರಚಿಸಲಾಯಿತು ಈ ಕಾಯ್ದೆಯು ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತವಾದಂತಹ ಸರ್ಕಾರ ರಚಿಸೋದಕ್ಕೆ ಅವಕಾಶವನ್ನ ಕೊಡ್ತು ಇದು ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಗೆ ಮಾತ್ರ ಅನ್ವಯವಾಗದೆ ದೇಶೀಯ ಸಂಸ್ಥಾನಗಳಿಗೂ ಸಹ ಅನ್ವಯವಾಗುವ ಅಂಶಗಳನ್ನ ಒಳಗೊಂಡಿತ್ತು ಈ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುದು ಅಂತ ಹೇಳಿದ್ರೆ ಬ್ರಿಟಿಷ್ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರನ್ನೊಳಗೊಂಡಂತಹ ಅಖಿಲ ಭಾರತ ಒಕ್ಕೂಟವನ್ನು ರಚಿಸೋದಕ್ಕೆ ಇದು ಅವಕಾಶವನ್ನ ನೀಡಿತು ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನ ಸ್ಥಾಪಿಸಲಾಯಿತು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶವನ್ನ ನೀಡಿತು ಪ್ರಾಂತ್ಯಗಳಲ್ಲಿ ದ್ವಿ ಸರಕಾರ ಪದ್ಧತಿಯನ್ನು ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡಲಾಯಿತು ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನ ಮಾಡಿಕೊಡತು ಇದಿಷ್ಟನ್ನು ನೋಡಿದೀವಿ ಮುಂದುವರೆದ ಭಾಗದಲ್ಲಿ ಮತ್ತಷ್ಟು ಇತಿಹಾಸ ವಿಷಯಗಳನ್ನು ನೋಡೋದ್ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ